ತಿಮ್ಮಪ್ಪ ಲಡ್ಡು ಪ್ರಸಾದಕ್ಕೆ ಹಿಂದೆ ನಂದಿನಿ ತುಪ್ಪ ಪೂರೈಕೆ ರದ್ದಾಗಿತ್ತು. ಕಳೆದ ತಿಂಗಳಿಂದ ಮತ್ತೆ ಪೂರೈಕೆಯನ್ನ ಶುರು ಮಾಡಿರುವಂತದ್ದು ಕೆಎಂಎಫ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಭೀಮಾ ನಾಯಕ್ ಅವರು ಕೂಡ ಮಾತನಾಡಿದ್ರು, ಏನ್ ಹೇಳಿದ್ರು ಕೇಳೋಣ. ನನ್ನ ಮಾಹಿತಿ ಏನಂತ ಹೇಳಿದ್ರೆ, ನಮಗ್ ಗೊತ್ತಿದ್ದ ನಮಗೇನ ನಮ್ಮಲ್ಲಿರ್ತಕ್ಕಂತ ಮಾಹಿತಿ, 4 ವರ್ಷದಿಂದ ನಾವು ಕೆಎಂಎಫ್ ಇಂದ ತುಪ್ಪ ಕಳಿಸಿಲ್ಲ. ಹೌದು. ಸೊ ಮೊನ್ನೆ ಏನ್ ಮಾಡಿದ್ರು, ಅವರು ಹೊಸ ಗವರ್ಮೆಂಟ್ ಬಂದ್ಮೇಲೆ ಅವರು ಟಿಟಿಡಿನವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ವಿಡಿಯೋ ನನ್ನ ಹತ್ರ ಇದೆ, ನಾನು ಕಳಿಸ್ತೀನಿ. ಅವ್ರು ತೆಲುಗುನಲ್ಲಿ ಇದೆ. ಅವ್ರು ಏನಂತ ಹೇಳಿದಾರೆ, ನಂದಿನಿ ಬ್ರಾಂಡ್ ತುಪ್ಪ ಹಿಂದೆ ನಾವು ತೋಳ್ತಾ ಇದ್ವಿ. ಸೊ ನಂದಿನಿ ಘೀ ಅನ್ನ ಅವ್ರು ಹೊರಗಿಟ್ಟು ಬೇರೆ ಬೇರೆ ಕಂಪನಿನ ಬೇರೆ ಬೇರೆ ಯಾವ್ದೋ ಒಂದು ಲಾಬಿ ಮಾಡ್ಕೊಂಡು ಇಲ್ಲಿ ತುಪ್ಪವನ್ನ ತಗೊಂಡು ಲೋ ಕ್ವಾಲಿಟಿ ತುಪ್ಪವನ್ನು ತಗೊಂಡು ತಿರುಪತಿ ಲಡ್ಡುವಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಮತ್ತೆ ನಂದಿನಿ ಅವರಿಗೆ ಮತ್ತೆ ಈ ಸತಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ನಂದಿನಿ ತುಪ್ಪನೇ ನಾವು ತಗೊಳ್ತೀವಿ ಅಂತ ಹೇಳಿ ಅವರೇ ಪ್ರೆಸ್ ಮೀಟ್ ಮಾಡಿದ್ದಾರೆ. 4 ವರ್ಷದಲ್ಲಿ ಏನು ಬೇರೆ ಬೇರೆ ಕಡೆಯಿಂದ ತಗೊಂಡಂತ ತುಪ್ಪದಲ್ಲಿ ಏನ್ ಡಿಫ್ರೆನ್ಸ್ ಗಳು ಕ್ವಾಲಿಟಿ ಬಂದಿದೆ ಅದನ್ನ ಬಹುಶಃ ಆಂಧ್ರ ಚೀಫ್ ಮಿನಿಸ್ಟರ್ ಚಂದ್ರಬಾಬು ನಾಯ್ಡು ಅವರು ರಿಯಾಕ್ಟ್ ಮಾಡಿರ್ಬೋದು. ಲಾಸ್ಟ್ April 1st ನನ್ನ ಬರ್ಡೇ ದಿವಸ ನಾನು ನನ್ನ ತಿರುಪತಿಲೇ ಪೂಜೆ ಮಾಡಿದ್ದು, ನಾನು ತಿಂದಿದ್ದೀನಿ ಅವತ್ತು ತುಪ್ಪ. ಈಗ ಮೇಡಮ್ ಇಲ್ಲಿ FSL ಇರುತ್ತೆ, ಅಲ್ಲಿ ಟೆಸ್ಟಿಂಗ್ ಇರುತ್ತೆ, ತುಪ್ಪ ಕ್ವಾಲಿಟಿ ಚೆಕ್ ಮಾಡೋದಿರುತ್ತೆ. ಸೊ ಅವರೇ ರಿಯಾಕ್ಟ್ ಮಾಡ್ಬೇಕು ಅದನ್ನ. ಸೊ ಯಾ ತುಪ್ಪ ಕಳಪೆ ಇತ್ತಾ, ಲೋ ಕ್ವಾಲಿಟಿ ತುಪ್ಪ ಇತ್ತಾ, ಸೇನ್ ಇವರೇನು ಮತ್ತೆ ಈಗ ಚಂದ್ರಬಾಬು ನಾಯ್ಡು ಅವರೇನು ಸ್ಟೇಟ್ಮೆಂಟ್ ಮಾಡಿದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ಸೊ ಏನು ಬೇರೆ ಬೇರೆ ಪ್ರಾಣಿ ಕೊಬ್ಬಿನ ಅಂಶದಿಂದ ತುಪ್ಪ ತಯಾರು ಮಾಡಿ ತುಪ್ಪನ ಬಳಕೆ ಮಾಡಿದ್ದಾರೆ ಹಿಂದೆ ಅಂತೇಳಿ ಏನ್ ಚಂದ್ರಬಾಬು ನಾಯ್ಡು ಹೇಳಿದ್ರೆ, ಸೊ ನೀವು ಅಲ್ಲಿ ಇರ್ತಕ್ಕಂತ ಟ್ರಸ್ಟ್ ಕಮಿಟಿ ಅಧ್ಯಕ್ಷನ್ನೇ ಕೇಳಬೇಕು. ಸೊ ಅವ್ರನ್ನೇ ಕೇಳಬೇಕಾಗುತ್ತೆ. ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ 2013 ರಿಂದ 2018 ತನಕ ಸರಿಸುಮಾರು ನಾವು 3,000 metric tons ಅನ್ನ ತುಪ್ಪ ಕಳಿಸಿದ್ವಿ. 2019 ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಕಾಂಗ್ರೆಸ್ ಮತ್ತು JDS ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ 1,800 metric tons ತುಪ್ಪ ಕಳಿಸಿದ್ವಿ. 2020 ಇಲ್ಲಿವರೆಗೂ ತುಪ್ಪ ಹೋಗಿಲ್ಲ. ಮೊನ್ನೆ ನಾವು ಒಂದು 18 ದಿವಸದಿಂದ ಮನೆ ಮುಖ್ಯಮಂತ್ರಿ ಅವರಿಂದ ನಾವು ಟ್ಯಾಂಕರ್ ಚಾಲನೆ ಮಾಡಿದ್ವಿ, ನೀವೇ ಅದನ್ನ ಸುದ್ದಿ ಪ್ರಚಾರ ಕೊಟ್ಟಿದ್ದೀವಿ. ಇನ್ಮೇಲೆ ಬಹುಶಃ 99% ಇನ್ಮೇಲೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ತಯಾರಾಗ್ತಕ್ಕಂತ ಪ್ರಸಾದದಲ್ಲಿ ನಂದಿನಿ ತುಪ್ಪನೇ ಬಳಕೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇನ್ಮೇಲೆ ಬಹುಶಃ ನನ್ನ ಮಾಹಿತಿ ಪ್ರಕಾರ 100% ನಮ್ ತುಪ್ಪನೇ ತೋಳ್ತಾರೆಂಬ ಭರವಸೆ ನನಗಿದೆ. ತಿಮ್ಮಪ್ಪ ಲಡ್ಡು ಪ್ರಸಾದಕ್ಕೆ ಹಿಂದೆ ನಂದಿನಿ ತುಪ್ಪ ಪೂರೈಕೆ ರದ್ದಾಗಿತ್ತು. ಕಳೆದ ತಿಂಗಳಿಂದ ಮತ್ತೆ ಪೂರೈಕೆಯನ್ನ ಶುರು ಮಾಡಿರುವಂತದ್ದು ಕೆಎಂಎಫ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಭೀಮಾ ನಾಯಕ್ ಅವರು ಕೂಡ ಮಾತನಾಡಿದ್ರು, ಏನ್ ಹೇಳಿದ್ರು ಕೇಳೋಣ. ನನ್ನ ಮಾಹಿತಿ ಏನಂತ ಹೇಳಿದ್ರೆ, ನಮಗ್ ಗೊತ್ತಿದ್ದ ನಮಗೇನ ನಮ್ಮಲ್ಲಿರ್ತಕ್ಕಂತ ಮಾಹಿತಿ, 4 ವರ್ಷದಿಂದ ನಾವು ಕೆಎಂಎಫ್ ಇಂದ ತುಪ್ಪ ಕಳಿಸಿಲ್ಲ. ಹೌದು. ಸೊ ಮೊನ್ನೆ ಏನ್ ಮಾಡಿದ್ರು, ಅವರು ಹೊಸ ಗವರ್ಮೆಂಟ್ ಬಂದ್ಮೇಲೆ ಅವರು ಟಿಟಿಡಿನವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಆ ಪ್ರೆಸ್ ಮೀಟ್ ವಿಡಿಯೋ ನನ್ನ ಹತ್ರ ಇದೆ, ನಾನು ಕಳಿಸ್ತೀನಿ. ಅವ್ರು ತೆಲುಗುನಲ್ಲಿ ಇದೆ. ಅವ್ರು ಏನಂತ ಹೇಳಿದಾರೆ, ನಂದಿನಿ ಬ್ರಾಂಡ್ ತುಪ್ಪ ಹಿಂದೆ ನಾವು ತೋಳ್ತಾ ಇದ್ವಿ. ಸೊ ನಂದಿನಿ ಘೀ ಅನ್ನ ಅವ್ರು ಹೊರಗಿಟ್ಟು ಬೇರೆ ಬೇರೆ ಕಂಪನಿನ ಬೇರೆ ಬೇರೆ ಯಾವ್ದೋ ಒಂದು ಲಾಬಿ ಮಾಡ್ಕೊಂಡು ಇಲ್ಲಿ ತುಪ್ಪವನ್ನ ತಗೊಂಡು ಲೋ ಕ್ವಾಲಿಟಿ ತುಪ್ಪವನ್ನ ತಗೊಂಡು ತಿರುಪತಿ ಲಡ್ಡುವಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾವು ಮತ್ತೆ ನಂದಿನಿ ಅವರಿಗೆ ಮತ್ತೆ ಈ ಸತಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ, ನಂದಿನಿ ತುಪ್ಪನೇ ನಾವು ತಗೊಳ್ತೀವಿ ಅಂತ ಹೇಳಿ ಅವರೇ ಪ್ರೆಸ್ ಮೀಟ್ ಮಾಡಿದ್ದಾರೆ. 4 ವರ್ಷದಲ್ಲಿ ಏನು ಬೇರೆ ಬೇರೆ ಕಡೆಯಿಂದ ತಗೊಂಡಂತ ತುಪ್ಪದಲ್ಲಿ ಏನ ಡಿಫ್ರೆನ್ಸ್ ಗಳು ಕ್ವಾಲಿಟಿ ಬಂದಿದೆ ಅದನ್ನ ಬಹುಶಃ ಆಂಧ್ರ ಚೀಫ್ ಮಿನಿಸ್ಟರ್ ಚಂದ್ರಬಾಬು ನಾಯ್ಡು ಅವರು ರಿಯಾಕ್ಟ್ ಮಾಡಿರ್ಬೋದು. ಲಾಸ್ಟ್ April 1st ನನ್ನ ಬರ್ಡೇ ದಿವಸ ನಾನು ತಿರುಪತಿಲೇ ಪೂಜೆ ಮಾಡಿದ್ದು, ನಾನು ತಿಂದಿದ್ದೀನಿ ಅವತ್ತು ತುಪ್ಪ. ಈಗ ಮೇಡಮ್ ಇಲ್ಲಿ FSL ಇರುತ್ತೆ, ಅಲ್ಲಿ ಟೆಸ್ಟಿಂಗ್ ಇರುತ್ತೆ, ತುಪ್ಪ ಕ್ವಾಲಿಟಿ ಚೆಕ್ ಮಾಡೋದಿರುತ್ತೆ. ಸೊ ಅವರೇ ರಿಯಾಕ್ಟ್ ಮಾಡ್ಬೇಕು ಅದನ್ನ. ಸೊ ಯಾ ತುಪ್ಪ ಕಳಪೆ ಇತ್ತಾ, ಲೋ ಕ್ವಾಲಿಟಿ ತುಪ್ಪ ಇತ್ತಾ, ಸೇನ್ ಇವರೇನು ಮತ್ತೆ ಈಗ ಚಂದ್ರಬಾಬು ನಾಯ್ಡು ಅವರೇನು ಸ್ಟೇಟ್ಮೆಂಟ್ ಮಾಡಿದಾರೆ ಅಂತ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀನಿ. ಸೊ ಏನು ಬೇರೆ ಬೇರೆ ಪ್ರಾಣಿ ಕೊಬ್ಬಿನ ಅಂಶದಿಂದ ತುಪ್ಪ ತಯಾರು ಮಾಡಿ ತುಪ್ಪನ ಬಳಕೆ ಮಾಡಿದ್ದಾರೆ ಹಿಂದೆ ಅಂತೇಳಿ ಏನ್ ಚಂದ್ರಬಾಬು ನಾಯ್ಡು ಹೇಳಿದ್ರೆ, ಸೊ ನೀವು ಅಲ್ಲಿ ಇರ್ತಕ್ಕಂತ ಟ್ರಸ್ಟ್ ಕಮಿಟಿ ಅಧ್ಯಕ್ಷನ್ನೇ ಕೇಳಬೇಕು. ಸೊ ಅವ್ರನ್ನೇ ಕೇಳಬೇಕಾಗುತ್ತೆ. ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ 2013 ರಿಂದ 2018 ತನಕ ಸರಿಸುಮಾರು ನಾವು 3,000 metric tons ಅನ್ನ ತುಪ್ಪ ಕಳಿಸಿದ್ವಿ. 2019 ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಕಾಂಗ್ರೆಸ್ ಮತ್ತು JDS ಗವರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ 1,800 metric tons ತುಪ್ಪ ಕಳಿಸಿದ್ವಿ. 2020 ರಿಂದ ಇಲ್ಲಿವರೆಗೂ ತುಪ್ಪ ಹೋಗಿಲ್ಲ. ಮೊನ್ನೆ ನಾವು ಒಂದು 18 ದಿವಸದಿಂದ ಮನೆ ಮುಖ್ಯಮಂತ್ರಿ ಅವರಿಂದ ನಾವು ಟ್ಯಾಂಕರ್ ಚಾಲನೆ ಮಾಡಿದ್ವಿ, ನೀವೇ ಅದನ್ನ ಸುದ್ದಿ ಪ್ರಚಾರ ಕೊಟ್ಟಿದ್ದೀವಿ. ಇನ್ಮೇಲೆ ಬಹುಶಃ 99% ಇನ್ಮೇಲೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ತಯಾರಾಗ್ತಕ್ಕಂತ ಪ್ರಸಾದದಲ್ಲಿ ನಂದಿನಿ ತುಪ್ಪನೇ ಬಳಕೆ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಇನ್ಮೇಲೆ ಬಹುಶಃ ನನ್ನ ಮಾಹಿತಿ ಪ್ರಕಾರ 100% ನಮ್ ತುಪ್ಪನೇ ತೋಳ್ತಾರೆಂಬ ಭರವಸೆ ನನಗಿದೆ.
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.